ಎಲ್ಲರನ್ನೂ ಒಟ್ಟು ಮಾಡುವಂಥ ಒಂದು ಸಿನಿಮಾ, ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಇರುವಂಥ ಸಿನಿಮಾ. ಏಕೆಂದರೆ ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ನಾವು ಮೊನ್ನೆ ತಾನೇ ಕೇಳಿದ್ವಿ ಎಷ್ಟೊಂದು ಕಿರುಕುಳ ಆಗಿರ್ಬೋದು, ರೇಪ್ ಸೀನು ಅದು ಇದು ಎಲ್ಲ ಇದೆ. ಬಟ್ ಈ ಸಿನಿಮಾದಲ್ಲಿ ಡಿಫ್ರೆಂಟಾಗಿರೋವಂಥ ಒಂದು ಸ್ಟೋರಿ ಲೈನು ಮಾಡಿದ್ದಾರೆ ಡೈರೆಕ್ಟ್ರ್ ಸರು. ಸೊ ಅದಕ್ಕೆ ಪೂರಕವಾಗಿ ನನಗೆ ಈ ಸಿನಿಮಾನ ನೀನು ಮಾಡು, ನಿನ್ನ ಕೈಲಿ ಆಗುತ್ತೆ ಅಂತ ಹೇಳಿದಾಗ ಐ ಆಮ್ ವೆರಿ ಎಕ್ಸೈಟೆಡ್, ಬಿಕಾಸ್ ಈ ಇಷ್ಟು ತೂಕ ಇರುವಂಥ ಪಾತ್ರ ನನ್ನ ಕೈಲಿ ಆಗುತ್ತಾ ಅಂತ ನಾನು ಕೇಳಿದೆ. ಸರ್ ನೀನು ಮಾಡು, ನಿನ್ನ ಕೈಲಿ ಆಗುತ್ತೆ ಅಂತ ಹೇಳಿ ಈ ಸಿನಿಮಾ ಮಾಡಿಸಿದ್ರು. ಸೊ ಈ ಸಿನಿಮಾಗೋಸ್ಕರ ನಾನು ದಪ್ಪಾಗಬೇಕಾಗಿತ್ತು, ಬಿಕಾಸ್ ಇಷ್ಟು ದಿನ ಮಾಡ್ತಾ ಇದ್ದಿದ್ದು ಓಕೆ ಕಾಲೇಜ್ ಗರ್ಲ್ ಇದು ಸ್ವಲ್ಪ ಮೆಚೂರ್ಡ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಸೊ ನಾನು ದಪ್ಪ ಆಗಬೇಕಾಗಿತ್ತು. ಸೊ ಕ್ಯಾರೆಕ್ಟ್ರಿಗೋಸ್ಕರ ದಪ್ಪ ಅದೆ. ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ಯಾರು ನೋಡಿದ್ರು ಎಸ್ ನೀನು ಏನೋ ಮಾಡಿದ್ಯಾ ಅಂತ ಒಂದು ಹೇಳ್ತಾರೆ ಅನ್ನೋ ಖುಷಿ ನನಗಿದೆ. ಸೊ ಈ ಸಿನಿಮಾ ಇವತ್ತು ಆಡಿಯೋ ಲಾಂಚ್ ನಡೀತಿದೆ, ಸೊ ಎಲ್ಲರೂ ಬಂದು ವಿಶ್ ಮಾಡ್ತಾ ಇದ್ದಾರೆ. ಸೊ ಸದ್ಯದಲ್ಲೇ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಈ ಕರೋನಾ ಇದೆ ಅದು ಇದು ಅಂತೆಲ್ಲ ಹೇಳ್ತಿದ್ದಾರೆ, ಬಟ್ ಇದೆಲ್ಲ ಹೋಗಿ ಹೋಗುತ್ತೆ. ಸೊ ಎಲ್ಲರೂ ಕೂಡ ಫಸ್ಟು ನಾವು ಮೊದಲಿನ ಥರ ಆಗಬೇಕು, ಅದಾದಮೇಲೆ ಥಿಯೇಟ್ರಿಗೆ ಜನಗಳು ಸಿನಿಮಾ ನೋಡಿ ಅಂತ ನಾನು ವಿಶ್ ಮಾಡ್ತಿದ್ದೀನಿ. ಸೊ ಎಲ್ಲರೂ ಬನ್ನಿ, ಪುರುಷೋತ್ತಮ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. SS TV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.